ಅಂಬರೀಷ್ ಎಲ್ರಿಗೂ ಬೈದಾನೆ, ನಮ್ಗೆ ಒಬ್ಬನ್ ಬಿಟ್ಟು ಊಟ ಅಣ್ಣ ಶಾರ್ಟ್ ರೆಡಿ ಅಂತಾನೆ. ಏ ಆರು ಕಾಲ ಆಯ್ತು, ಏನಿದೆ ಈ ಟೈಮ್ನೆಲ್ಲ ಕರೆಯೋದು? ನಿನಗಂತೂ ಯಾವುದು ಹವ್ಯಾಸ ಇಲ್ಲ ಅಂದ್ರೆ ಹೊರ. ಹೈಯೆಸ್ಟ್ ಪೇಯ್ಡ್ ಅಸೋಸಿಯೇಟ್ ಡೈರೆಕ್ಟರ್ ನಾನೇ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟದ್ದು ಮೊದಲನೇ ಭಾರ್ಗವ, ಎರಡನೇ ಪ್ರಕಾಶ್ ಅಂತ ಹೇಳಿದ್ರಪ್ಪ. ಕದಿಮಕ್ಕಳರು ಅದು ವರ್ಕ್ ಮಾಡಿದೆ. ಅದು ನಾನ್ ಸ್ಟಾಪ್ 60 ಡೇಸ್ ಶೂಟಿಂಗು. ಸಮಯದ ಗೊಮ್ಮೆಗೆ ಡೆಲ್ಲಿಗೆ ಹೋಗಿದ್ವಿ, ಶೂಟಿಂಗ್ ಮಾಡ್ತಾ ಇದ್ವಿ. ಸಾಮಾನ್ಯ ಇಲ್ಲಿ ಶೂಟಿಂಗ್ ಮಾಡಿದ್ರೆ ಜನ ಎಲ್ಲ ಮುತ್ಕೋತಾರೆ, ಎಲ್ಲ ಮಾಡ್ತಾರಲ್ವಾ. ಅಲ್ಲಿ ಇಬ್ರು ಹಿಂದಿನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು, ಅಯ್ಯೋ ಹೊಟ್ಟೆ ಪಾಡಗ ಅವ್ರು ಕೆಲಸ ಮಾಡ್ತಾಯಿದ್ರು ನಡೆಯಲ್ಲೇ ಅಂತ ಇದ್ದೆ. ಈಗ ಮುಚ್ಕೊಂಡಿದ್ರೆ ಏನೋ ಕುತೂಹಲ, ಕೈ ಬಿಟ್ರೆ ಏನೂ ಇಲ್ಲ ಅಂತ ಅಷ್ಟೇ. ದೂರದ ಬೆಟ್ಟ ನುಣ್ಗೆ ಅಂತೀವಲ್ಲ ಆ ಥರ. ಭಗವಾನ್ ಸರ್ನ ಯಾಕೆ ನಾವು ನೆನೆಸ್ಕೊಳ್ಳೋದು ಅಂದ್ರೆ, ಅವಾಗವಾಗ ಅವರು ಎಲ್ಲಾದರಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಆ ಥರ ಟೈಪ್ ಮಾಡೋರು, ಪ್ರೊಡಕ್ಷನ್ ನೋಡ್ಕೊಳ್ಳೋರು, ಮನಿ ವ್ಯವಹಾರಗಳು ನೋಡ್ಕೊಳ್ಳೋರು. ಶಂಕರ್ನಾಗ ಸೂಪರ್ ಫಾಸ್ಟ್ ಅವ್ರು. ಏನ ಬೆಳಗಾಗಿದ್ದು ಇಡ್ಲಿ ತಿಂತೀರಿ, ದೋಸೆ ತಿಂತೀರಿ, ಮಾಡೋ ಕೆಲಸ ಇಲ್ಲ. ನಾವು ಭಗವಾನ್ ಸರ್ ಹತ್ರ ಏನಂತಂದರೆ ಹೋದಾಗ ಒಂದು ಪುಸ್ತಕ ಕೊಡೋರು, ಕತೆ ಪುಸ್ತಕ ಫಸ್ಟು, ಓದಿ ಪ್ರಕಾಶ್ ಅಂತ ಅಂದರೆ ಕತೆ ಓದಿದೆ ತುಂಬ ಚೆನ್ನಾಗಿದೆ. ಅಶ್ವತ್ ಅಂತ ಬರೆದಿರೋ ರೈಟ್ರು, ಅವ್ರ ಫೋಟೋ ಎಲ್ಲೂ ಸಿಗಲ್ಲ ನಿಮ್ಗೆ. ಯಾಕೆ ಅಂದರೆ ಹೌದು, ಅವ್ರನ್ನ ಯಾರು ಇಂಟರ್ವ್ಯೂ ಮಾಡಲ್ಲ, ಅವ್ರು ಎಲ್ಲೂ ಬರೋಲ್ಲ ಅಂತ ರೈಟ್ರ್ ಅವರು. ಅವ್ರ ಫೋಟೋ ಎಲ್ಲೂ ಸಿಗಲ್ಲ ನಿಮಗೆ, ಅವ್ರ ಮನೇಲೂ ಸಿಗಲ್ಲ, ಅವ್ರು ಎಲ್ಲೂ ಫೋಟೋಗೆ ಪೋಸ್ ಕೊಟ್ಟಿದ್ದಿಲ್ಲ. ಅವರು ಬರೆದಿದ್ರು ಮುನಿಯನ ಮಾದರಿ, ತುಂಬ ಚೆನ್ನಾಗಿತ್ತು, ಒಂಥರ ಕ್ರಾಂತಿಕಾರಿ ಸಬ್ಜೆಕ್ಟ್. ಓದಿದ್ವಿ, ಚೆನ್ನಾಗಿದೆ ಸರ್ ಅಂದರು. ಹೇಗಿದ್ದಾರೆ ಅಂತ ಕೇಳೋರು, ನಾನೇ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದೆ. ನಿಜವಾಗ್ಲೂ ಚೆನ್ನಾಗಿದೆ, ಆಡಂಬರ ಕೇಳೋದಲ್ಲ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸಂಭಾಷಣೆಗಳು ಎಲ್ಲನೂ ಸರಿ. ಆಮೇಲೆ ಶೂಟಿಂಗ್ ಆಯಿತು, ಶಂಕರ್ನಾಗಿದ್ದರು. ಶಂಕರ್ನಾಗಿಗೆ ಸ್ವಲ್ಪ ಖುಷಿ ನಮ್ಮ ಕಂಡ್ರೆ, ಯಾಕೆಂದರೆ ಪ್ರೀವಿಯಸ್ಸು ನಾವು ಒಂದು ಹೆಣ್ಣು ಹಾರಕೊಂಡು ವರ್ಕ್ ಮಾಡಿದ್ದೆ. ಅದರಲ್ಲಿ ಒಂದು ಸೀಕ್ವೆನ್ಸ್ ಏನಪ್ಪ ಅಂದರೆ, ಶಂಕರ್ನಾಗ ಜೀತದಾಳು ಅವನು ರಾಜನೊಂದಿಗೆ ಬಿಸಿನೀರು ಸ್ನಾನ ಮಾಡಿಸ್, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಒಂದು ಸೀನ್. ಮಡಕೆ ಕೆಳಗಡೆ ಹಳ್ಳಿದು ಮಡಕೆ ಕೆಳಗಡೆ ಒಲೆ ಉರಿ ಹಾಕಿದ್ವಿ. ಆಮೇಲೆ ನೀರು ತೆಗೆದು ಎರಡು ಚಂಬು ಹಾಕಿ ಶಾರ್ಟ್ ತೆಗೆದು ದೊರೆ ಸರ್ ಇದ್ದರು, ನೀರು ಕುದಿಯೋದು ಶಾರ್ಟ್ ಒಂದು ತೆಗಿಬೇಕು ಅಂದರು. ಮರಳೋದು ಕುದಿಯೋದು ಇವನು, ಯಾಕೆಂದ್ರೆ ನೀರು ಸುರ್ತಣ್ಣ. ಅಯ್ಯೋ ಅಮ್ಮ ಏನೋ ನನ್ನ ಮೇಲೆ ಯಾವತ್ತಿಂದ ಸಿಟ್ಟಿಟ್ಕೊಂಡು ಸುರಿದು ಬಿಟ್ಟಿಯಲ್ಲೋ ಅಂತ ಹೇಳಬೇಕು. ಅದಕ್ಕೆ ನೀರು ಮರಳ್ತಾ ಇರೋದೊಂದು ಶಾರ್ಟ್ ತೆಗಿಬೇಕು ಅಂತ ಹೇಳಿದ್ರು. ಈಗ 6 ಗಂಟೆ ಮೇಲಾದರೆ ಡಬಲ್ ಬ್ಯಾಟ ನಮ್ಮಲ್ಲಿ, 6 ಗಂಟೆ ಮೇಲಾದರೆ ಡಬಲ್ ಬ್ಯಾಟ. ಸರಿ ಏನು ಮಾಡೋದು, ಒಲೆ ಉರಿ ಹಾಕಿ ನೀರು ಕಾಯಬೇಕು ಅಂದರೆ ಎಷ್ಟೊತ್ತು ಬೇಕು ಮರಳಬೇಕು ಅಂದರೆ ನಿಜವಾದ್ದು? ಸರಿ ಒಂದು ಇಟ್ಟಿಗೆ ಚೂರಿತ್ತು, ಇಟ್ಟಿಗೆ ಮರ ಇನ್ನು ಆ ನೀರೊಳಗೆ ಕೆಳಗಡೆ ಒಲೆ ಉರಿತಾ ಇದೆ, ಮೇಲ್ಗಡೆ ಒಂದು ಇಟ್ಟಿಗೆ ಹಾಕಿದೆ. ಇಟ್ಟಿಗೆ ಹಾಕಿದ ತಕ್ಷಣ ಅದರಲ್ಲಿರೋ ಏರು ಇರುತ್ತಲ್ಲ ಬಬಲ್ಸಲ್ಲಿ ಬಬ್ಬು ಬಬ್ಬು ಅಂತ ಮೇಲೆ ಬಂದ್ಬಿಡ್ತು. ತಕ್ಷಣ ಗೌರಿಗೆ ಹೇಳಿದೆ, ಗೌರಿ ಶಂಕರ್ ಕ್ಯಾಮ್ರಾಮನ್ ಅವರಿದ್ದರು ಬಂದಿದ್ದ ಮೇಲ್ಗಡೆ ಕ್ಯಾಮ್ರಾ ಇಟ್ಬಿಟ್ಟು ಶಾರ್ಟ್ ತೆಗೆದು ಕುದಿಯೋದು ಅಂದರೆ ಬಬಲ್ಸ್ ಬರ್ತಾ ಇರೋದು, ಕುದೀತಾ ಇರೋದಲ್ಲ ಬಟ್ ನೋಡೋಕ್ಕೆ ನಿಮಗೆ ಕುದೀತಾ ಇರೋದು ಶಾರ್ಟೇ ಬರುತ್ತೆ. ಖುಷಿಯಾಗ್ಬಿಡ್ತು ಅವ್ರಿಗೆ, ದೊರೆ ಸರ್ಗೂ ಖುಷಿಯಾಗ್ಬಿಡ್ತು, ಆಮೇಲೆ ಶಂಕರ್ನಾಗೂ ಖುಷಿಯಾಗ್ಬಿಡ್ತು. ಆಯಿತು, ಅದೊಂದು ಇಷ್ಟ ಆಗಿದ್ದು. ಆಮೇಲೆ ಸರಿ ಲಾಸ್ಟಲ್ಲಿ ಜಡ್ಜ್ಮೆಂಟ್ ಒಂದು ಸೀನ್ ಬರುತ್ತೆ, ಜಡ್ಜ್ಮೆಂಟ್ ಅಪ್ಪನೇ ಕೊಲೆ ಮಾಡಿರ್ತಾನೆ, ಬಟ್ ಆದರೆ ಅಪ್ಪ ಹೇಳ್ತಾನೆ ನಾನು ಇಷ್ಟು ಸಾಕಿದ್ದೀನಿ ಸಲಿಸಿದ್ದೀನಿ ಎಲ್ಲ ಮಾಡಿದ್ದೀನಿ ಮಗು ನೋಡು ನಾನು ಅಪರಾಧಿ ಆಗ್ತೀನ ಅಂತ ರಾಜಾನಂದ್ ಕೇಳ್ತಾರೆ. ಇಲ್ಲ ಶಂಕರ್ನಾಗು ಇದಿರುತ್ತೆ ತಪ್ಪು ಅಂತ. ಕೊನೆಗೆ ಶಂಕರ್ನಾಗಿ ಶಿಕ್ಷೆ ಕೊಡಿಸೋದಾ ಅಥವಾ ರಾಜಾನಂದ್ ಅಪ್ಪನಿಗೆ ಶಿಕ್ಷೆ ಕೊಡಿಸೋದ ಅಂತ ಒಂದು ಕಾಂಪ್ಲಿಕೇಟ್ ಬಂದ್ಬಿಡುತ್ತೆ. ಅಂದರೆ ನಿಜವಾಗ್ಲೂ ಇರೋದು ಮುನಿಯನ್ನು ಮಾದರಿ ಅಂದರೆ ಇಷ್ಟು ಒಳ್ಳೇದು ಮಾಡಿದರೂ ಕೂಡ ಅನ್ಯಾಯಕ್ಕೊಳಗಾಗ್ಬಿಡ್ತಾನೆ. ಆವಾಗ ಎರಡು ಥರ ಸೀನ್ ತೆಗೆದಿದ್ವಿ. ಯಾಕೆ ಅಂತಂದರೆ ಇದನ್ನು ಭಗವಾನ್ ಸರ್ಗೂ ಗೊತ್ತು, ದೊರೆ ಸರ್ಗೂ ಗೊತ್ತು ಈ ಬಿಡುಗಡೆ ಇದ್ರದ್ದು ವಿಚಾರ, ಎರಡೂ ತೆಗೆದಿದ್ರು. ಆಮೇಲೆ ಏಟಿಂಗ್ ರೂಮ್ನಲ್ಲಿ ಆ ಸೀನ್ನ ತೆಗೆದುಬಿಟ್ಟು ಯಾವುದು ರಾಜಾನಂದಿಗೆ ಶಿಕ್ಷೆ ಕೊಡೋ ಸೀನ್ನ ರಿಮೂವ್ ಮಾಡಿಬಿಟ್ಟು ಬಿಡುಗಡೆ ಆಗೋದನ್ನೇ ಕೊಟ್ಬಿಟ್ವಿ. ಅದು ಯಾವಾಗಲೂ ಅಷ್ಟೇ, ಕೆಲವು ಟೈಮ್ನಲ್ಲಿ ಕಾಂಪ್ಲಿಕೇಟ್ ಆಗಿದ್ದಾಗ ಡಬಲ್ಸ್ ತೆಗೆದಿಟ್ಕೊಂಬಿಟ್ರೆ ಒಳ್ಳೆಯದು. ಇದು ನಮಗೊಂದು ಅನಿಸಿದ್ದವರು ಭಗವಾನ್ ಸರ್ ಮಾಡಿದ್ರು ಅದನ್ನು. ಇನ್ನೊಂದು ನಾವು ಭಗವಾನ್ ಸರ್ನ ಯಾಕೆ ನಾವು ನೆನೆಸ್ಕೊಳ್ಳೋದು ಅಂದರೆ ಆವಾಗವಾಗ ಅವರು ಎಲ್ಲಾದರಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಆ ಥರ ಅವ್ರು ನೋಡಿ ಟೈಪ್ ಮಾಡೋರು, ಅವರೇ ಟೈಪ್ ಮಾಡೋರು ಸ್ಕ್ರಿಪ್ಟ್ ಇದು ಎಲ್ಲ ಟೈಪ್ ಮಾಡೋರು. ಆಮೇಲೆ ಪ್ರೊಡಕ್ಷನ್ ನೋಡ್ಕೊಳ್ಳೋರು, ಮನಿ ವ್ಯವಹಾರಗಳು ನೋಡ್ಕೊಳ್ಳೋರು ಅವರೇ, ಫೋನ್ ದುಡ್ಡು ಕಾಸಿನ ವ್ಯವಹಾರ ಚೆಕ್ ಬರೆಯೋದೆಲ್ಲ ಅವರೇ ಮಾಡ್ತಾಯಿದ್ರು. ಆನಂತರ ಆರ್ಟಿಸ್ಟ್ಗಳು ಕಾಲ್ಶೀಟ್ ತಲೆಯಲ್ಲಿ 50 ಟೆಲಿಫೋನ್ ನಂಬರು 25 ಕಾರ್ ನಂಬರ್ ಇಟ್ಕೊಂಡಿರೋರು. ಈ ಕಾರು MYT MYC
47-68 ಅಂತಂದರೆ ಇದು ವಿಧಿಶಂಕರ್ ಕಾರ್ ಅಂತ ಹೇಳೋರು. ಕಾರ್ ನೋಡಿ ಅಷ್ಟು ಬುದ್ಧಿವಂತರು. ಕಾರ್ ನಂಬರ್ ನೋಡಿ, ಕಾರ್ ನಂಬರ್ ನೋಡಿದ್ರೆ ಫೋನ್ ನಂಬರ್. ಈಗ ನಾವು ಡಿಜಿಟಲ್ಲು ಎಲ್ಲ ನಾಲ್ಕು ಮೇಲೆ ಇಟ್ಕೊಳ್ಳೋಕೆ ನೆನಪಿಗೆ ಶಕ್ತಿ ಬರೋಲ್ಲ. ಈಗ ಅವರೊಂದು 25 ನಂಬರ್ ಟೆಲಿಫೋನ್ ನಂಬರ್ ನಮ್ಗೆ ಕೇಳಿದ್ರೆ ಸರ್ ಫೋನ್ ಅಂದರೆ ಪಟ್ ಅಂತ ಹೇಳೋರು. ಹ್ಯಾಂಡ್ ರೈಟಿಂಗ್ ಅಂತೂ ಭಗವಾನ್ ಸರ್ದು ಮುತ್ತಿದ್ದಂಗೆ ಇರೋದು, ಹ್ಯಾಂಡ್ ರೈಟಿಂಗ್ ಮುತ್ತೆ ಅಷ್ಟು ಸೊಗಸಾಗಿ ಬರೆಯೋರು. ಇದು ಪ್ರಿಂಟ್ ತನ್ನೋ ಥರ ಮಾಸ್ಟರ್ ಅವರು ಅದು ಬೇರೆ. ಬಟ್ ಏನಂದರೆ ನಮಗೆ ಒಂದ್ಸರಿ ಬೈದ್ಬಿಟ್ರು ಯಾವಾಗಲೋ ಒಂದ್ಸರಿ ನನಗೆ ಯಾರೋ ಮಾಡಿದ ತಪ್ಪಿಗೆ. ನಾನೇನು ಮಾಡ್ದೆ ಫೈಲ್ ಬಿಸಾಕ್ಬಿಟ್ಟೆ. ಶಂಕರ್ ನಾಗ್ ಸೂಪರ್ ಫಾಸ್ಟ್ ಅವರು. ಏನ ಬೆಳಗಾಗಿದ್ದು ಇಡ್ಲಿ ತಿಂತೀರಿ ದೋಸೆ ತಿಂತೀರಿ ಮಾಡೋ ಕೆಲಸ ಇಲ್ಲ ಏನೋ ಅಂದ ನಾ. ಅಲ್ಲಪ್ಪ ನೀ ತಿಂದಿಲ್ವ ನೀ? ಇವರು ಎಲ್ಲರ ತಟ್ಟಲ್ಲೂ ಒಂದೊಂದು ಇಡ್ಲಿ ಅರ್ಧ ಎಲ್ಲ ಬಾಯಿಗೆ ಹಾಕ್ಕೊಂಡು ತಿಂದ್ಬಿಟ್ಟು ನಾವು ತಿನ್ನಬಾರ್ದು ಅಂದ್ರೆ ತಿಂದ್ರೆ ತಾನೇ ಕೆಲಸ ಮಾಡೋಕ್ಕೆ ಶಕ್ತಿ ಅಂದ. ಸರಿ ತಿನ್ನಪ್ಪ. ಏ ಪ್ರಕಾಶ್ಗೆ ಇನ್ನೊಂದು ಇಡ್ಲಿ ಹಾಕೋ ಅಂತಂದ್ಬಿಟ್ಟು ಹೊರಟೋಗೋರು. ನೋಡಿ, ಗೌರಿಶಂಕರ್ ಒಳ್ಳೆ ಸ್ಟ್ಯಾಂಡರ್ಡ್ ಕ್ಯಾಮ್ರಾಮನ್ ಅವರು. ಇಲ್ಲಿ ಬೆಂಗಳೂರಿನಲ್ಲಿ 90ನೇ ಇಸ್ವಿನಲ್ಲಿ ಫಿಲ್ಮೋತ್ಸವ ನಡೀತು, ಫಿಲ್ಮ್ ಫೆಸ್ಟಿವಲ್. ಗೌರಿ, ನಾನು ಆಗ ನಾನು ಈ ಮನೇಲಿ ಇರಲಿಲ್ಲ, ಅಲ್ಲಿದ್ದೆ ಜಯನಗರದಲ್ಲಿದ್ದೆ. ಜಯನಗರದಿಂದ ಆಟೋದಲ್ಲಿ ಹೋಗ್ಬೇಕು, ಗೌರಿನ ಪಿಕಪ್ ಮಾಡ್ಕೊಂಡು ಇಬ್ಬರು ಆಟೋದಲ್ಲಿ ಹೋಗ್ತಾ ಇದ್ವಿ. ನಮಗೆ ಪಾಸ್ ಇತ್ತು ಫಿಲ್ಮ್ ಫೆಸ್ಟಿವಲ್. ಯಾಕಂದರೆ ನಾನಾ ದೇಶದ ಪಿಕ್ಚರ್ಗಳು ಬರುತ್ತಲ್ಲ, ಈಗ ನಮ್ಗೆ ಇನ್ಸ್ಪಿರೇಷನ್ ಹೇಗೆ ಈ ಗಾಳಿ ಮಾತನಲ್ಲಿ ಹೇಳಿದೆ ಯಾವುದು ಸಮಜವರ ಗಮನ ನೀವು ಕೇಳಿದ್ರೆ ಹಾಡು. ಸೊ ಪಿಕ್ಚರ್ ನೋಡಿದೆ, ಅಲ್ಲಿ ಪಾಸ್ ತೊಗೊಳ್ಳೋ ಕ್ಯೂ ನಿಂತ್ಕೊಂಡ್ವಿ. ಕ್ಯೂ ನಿಂತ್ಕೊಂಡ್ರೆ ಗೌರಿಶಂಕರ್ಗೆ ಇಲ್ಲ ಪಾಸ್ ಇಲ್ಲ ಅಂದ್ಬಿಟ್ರು ಅವ್ರು ಯಾರು ಕೂತಿದ್ದವ್ರು. ಗೌರಿ ಏನು ಹೇಳ್ದ, ಪ್ರಕಾಶ ನಮಗೆ ಇಲ್ಲಿ ಯೋಗ್ಯತೆ ಇಲ್ವಂತ ನೋಡೋಕ್ಕೆ ಡೆಲ್ಲಿನಲ್ಲಿ ನೋಡೋಣ ಬಾರೋ ಅಂದರು. ಬೇರೆಯವರಾಗಿದ್ರೆ ಏನು ರೀ ನಾನು ಇಷ್ಟು ಕ್ಯಾಮ್ರಾಮನ್ ನನಗೆ ಕೊಡೋಕ್ಕಾಗ್ತಿತ್ತಲ್ವಾ ಪಾಸು ಅಂತ ಕೇಳೋರು. ಹೌದಾ? ಆಮೇಲೆ ನಾನು ಕೆ ಸಿ ಎನ್ ಚಂದ್ರಶೇಖರ್ ಇದ್ರು ಕೂತಿದ್ರು. ಸರ್ ಏನು ಸರ್ ಹಂಗಂತಾನೆ ಅವನು ಗೌರಿನ ಕರಿ ಕರಿ ಅಂತಂದ್ಬಿಟ್ಟು ಇಬ್ಬರಿಗೂ ಪಾಸ್ ಕೊಟ್ರು. ನಮಗೆ ಕತೆ ಚೆನ್ನಾಗಿತ್ತು, ಆರ್ಟಿಸ್ಟ್ಗಳು ಕೋಪ್ರೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅದ್ರಲ್ಲಿ ಮುನಿಯನ್ ಮಾದರಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದು ಹೇಳ್ತೀನಿ ಕೇಳಿ. ಅದರಲ್ಲಿ ಏನಾಯಿತು, ಮುನಿಯನ್ ಮಾದರಿನಲ್ಲಿ ಒಂದು ಹೋಟ್ಲ್ ಸೀನ್ ಇದೆ. ಹುಡುಕೊಂಡು ಬರ್ತಾರೆ, ಶಂಕರ್ನಾಗ್ ಬರ್ತಾನೆ ತಮ್ಮನ್ನು ಹುಡುಕೊಂಡು, ತಮ್ಮ ಕೋಕಿಲ ಮೋಹನ್ ಅದರಲ್ಲಿ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದಾಗ ಹೋಟ್ಲಲ್ಲಿ ಇರ್ಬೋದು ಅಂದ್ಬಿಟ್ಟು ಕೇಳ್ತಾರೆ. ಅಂಥವ್ರು ಯಾರು ಇಲ್ಲ ಅಂತ ಹೇಳೋದು, ಹೋಟ್ಲ್ ಮ್ಯಾನೇಜರ್ದು ಒಂದು ಸೀನ್ ಇದೆ. ಆ ಸೀನಲ್ಲಿ ಕುಣಿಗಲ್ ರಾಮನಾಥ್ ಅಂತ ಬುಕ್ ಮಾಡಿದ್ವಿ, ಅವ್ರು ಬರಲಿಲ್ಲ ಬೆಳಗ್ಗೆ. ನನಗೆ ಹೇಳಲೇ ಇಲ್ಲ ದೊರೆ ಸರ್ ಇದು ಗೌರಿಗೆ ಮತ್ತು ದೊರೆ ಸರ್ ಭಗವಾನ್ ಸರ್ಗೆ ಗೊತ್ತು, ಬಂದಿಲ್ಲ ಕುಣಿಗಲ್ ರಾಮನಾಥ್ ಅಂತ. ಸರಿ, ಇವ್ರೇನು ಮಾಡಿದ್ರು, ಗೌರಿ ಬಂದು ಹೇಳಿ, ಪ್ರಕಾಶ್ ನೀನು ಇವತ್ತು ಆ್ಯಕ್ಟ್ ಮಾಡಿ ತೋರಿಸ್ಬೇಕಪ್ಪ. ನಾನು ಹೇಳಿದೆ ನಾನು ಯಾಕೆ ಆ್ಯಕ್ಟ್ ಮಾಡಿ ತೋರಿಸ್ಲಿ, ಆ್ಯಕ್ಟ್ ಮಾಡೋಕ್ಕೆ ಇನ್ಸ್ಟಿಟ್ಯೂಟ್ ಇದೆ, ನಾವು ಹಿಂಗೆ ಕಲ್ಸ್ಕೊಡೋಕ್ಕಾಗತ್ತಾ, ನಾವು ಹಿಂಗೆ ಹೇಳು ಅಂತ ಹೇಳ್ತೀವಿ ಅಂದೆ. ಇದು ದೂರ ಸರ್ ಇತ್ತು, ಪ್ರಕಾಶ್ ನೀವಲ್ಲಿ ಹೋಗಿ ನಿಂತ್ಕೊಂಡು ಹೇಳಿ, ಬೆಳಗ್ಗೆ ಫಸ್ಟ್ ಶಾಟ್ ಈ ಕಾರಿಂದ ಇಳಿದ ತಕ್ಷಣ ರೆಡಿಯಾಗಿತ್ತು ಈ ಸೀನು. ರಾಮನಾಥ್ ಬಂದಿಲ್ಲ ಸರ್ ಅಂತಂದೆ ನಾನು. ಅವ್ರಿಗೆ ಗೊತ್ತಿದೆ ಅದು ರಾಮನಾಥ್ ಬಂದಿಲ್ಲ ಅನ್ನೋದು, ನನಗೆ ಗೊತ್ತಿಲ್ಲ. ಸರಿ, ನೀವೇ ನಿಂತ್ಕೊಳ್ರೆ ಹೇಳ್ರಿ ಹೇಗೆ ಹೇಳ್ತೀರಿ ಅಂತಂದರು. ಹೇಳಿದ್ರೆ ಟೇಕ್ ಮಾಡಾಯ್ತು, ರೋಲ್ ಮಾಡಿಟ್ಟು ಫಿಲಮು ತೆಗೆದಾಯ್ತು. ಪ್ರಕಾಶ್ ಜೀನಿಯಸ್ ಅಂದರು, ಒಂದೇ ಟೇಕ್ ತಾನೆ. ಓಕೆ, ಶಂಕರ್ ನಾಗನಂದು ಇವತ್ತು ಇದೆ ಅದು ಫಿಲಮ್ನಲ್ಲಿ. ಆಮೇಲೆ ಅದಕ್ಕೆ ಗೊತ್ತಾಯ್ತು ಫಿಲಮು ಕ್ಯಾಮ್ರಾ ಯಾವಾಗ ಇಟ್ಟಾಗ ನಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವ್ರು ನಮಗೆ ಗೊತ್ತಾಗತ್ತೆ. ಅಲ್ಲ ಹೇಳಿದ್ದು ಫಸ್ಟ್ ನನಗೆ ಹಿಂಟೇ ಕೊಡಲಿಲ್ಲ ಅವರು. ಅವರು ಬೆಳಗ್ಗೆ ಫೋನ್ ಮಾಡಿ ಹೇಳಿಬಿಟ್ಟಿದ್ದಾರೆ ಭಗವಾನ್ ಸರ್ಗೆ ಬರೋಲ್ಲ ಅಂತ. ಅದು ನನಗೆ ಗೊತ್ತಿಲ್ಲ ವಿಷಯ. ನಾ ಆಮೇಲೆ ಒಂದೇನಂದರೆ ದೊರೆ ಭಗವಾನ್ ಹಿಂದ್ಗಡೆ ಕೂತ್ಕೊಳ್ಳೋರು ಕಾರಲ್ಲಿ, ನಾನು ಗೌರಿಶಂಕರ್ ಕ್ಯಾಮ್ರಾ ಅಂಬಾಸಡರ್ ಕಾರಲ್ಲಿ ಮುಂದ್ಗಡೆ ಕೂತ್ಕೋತಾ ಇದ್ವಿ. ಇದು ಟೋಟಲಿ ಫ್ರಮ್ ಬಿಗಿನಿಂಗ್ ಗಾಳಿ ಮಾತುವಿಂದ ಅಪ್ ಟು 5 ಯಾವುದು ಯಾರು ಎಲ್ಲ ಪಿಕ್ಚರಲ್ಲೂ ಅದು ಇದೇ, ನಮ್ಮನ್ನು ಬಿಟ್ಟು ಹೋಗ್ತಾನೆ ಇತ್ತಿಲ್ಲ, ಇದೇ ಸಿಸ್ಟಮ್ ಒಟ್ಟಿಗೆ ಹೋಗ್ತಾ ಇದ್ದಿತ್ತು. ಅಸೋಸಿಯೇಟ್ ಬೇರೆಯವರು ಇದ್ದರೂ ಕೂಡ ನಾನೇ ಹಂಗೆ ಇದೇ ಥರ ಹೋಗ್ತಾ ಇತ್ತು, ಅವ್ರ ಜೊತೆಲೇ ಇರುವೆ. ಒಂದ್ಸರಿ ನಮ್ಮ ರಾಮಣ್ಣ NL ರಾಮಣ್ಣ ಅಂತ ಮ್ಯಾನೇಜರ್ ಇದ್ದರು, ಆ್ಯಂಡ್ ಹೇ ಅಸಿಸ್ಟೆಂಟ್ ಡೈರೆಕ್ಟ್ರು ಮೊದಲು ಸ್ಟುಡಿಯೋದಲ್ಲಿ ಇರಬೇಕು, ಡೈರೆಕ್ಟ್ ಆಮೇಲೆ ಬರೋದು, ನೀನು ಕೆಲಸ ನೋಡೋವಾಗ ಫಸ್ಟ್ ಕಳಿಸ್ತೀನಿ ಕಾರಲ್ಲಿ ಸೀಟ್ ಖಾಲಿ ಇದೆ ಹೋಗು ಅಂದರು. ಹೊರಟದು ಸಲೀಸಾಗಿ ದೊರೆ ಸರ್ ಕೇಳಿದ್ರಂತೆ ಎಲ್ಲಿ ಪ್ರಕಾಶ್ ಅಂತೆ. ಇಲ್ಲ ಅಂದರು, ಮತ್ತು ಕಾರ್ ಕಳಿಸಿ ನಂಗೆ ಒಬ್ಬನಿಗೆ ಕರೆಸಿ ವಾಪಸ್ ಬಂದು ಮತ್ತೆ ಕರ್ಕೊಂಡೋದ್ರು ಜೊತೆಲಿ. ಅಲ್ಲ ಯಾಕೆಂದರೆ ಆಮೇಲೆ ಇನ್ನೊಂದೇನೆಂದರೆ ಚೇಂಜ್ಗಳಾಗ್ಬಿಡೋದು ಸೀನ್ಗಳು ಕೆಲವು ಟೈಮು. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ರಾತ್ರಿ ಬರ್ತೀನಿ ಅಂದವ್ರು ಬೆಳಗ್ಗೆ ಬರಲ್ಲ ಅಂತಾರೆ ಆರ್ಟಿಸ್ಟ್ಗಳು, ಕೆಲವರು ಸೆಟ್ಟೇ ಇರಲ್ಲ ಅಂತಾರೆ, ಸರ್ ಗನ್ ಸಿಗಲಿಲ್ಲ ಅಂತಾನೆ, ಏನೇನೋ ಪ್ರಾಬ್ಲಮ್ ಇರುತ್ತೆ. ಇದನ್ನು ನನ್ನನ್ನು ಇಷ್ಟಪಡ್ತಿದ್ದು ಯಾಕೆ ಪ್ರೊಡ್ಯೂಸರ್ಸು ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಪ್ಲಾನಿಂಗ್ ಅಂತ ಒಂದು ಟಾಪಿಕ್ ಇತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಓದುವಾಗ, ಯಾವ ಥರ ಶೂಟ್ ಮಾಡಬೇಕು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ. ಅದು ಆ ಪ್ರಕಾರನೇ ಮಾಡುವೆ. ನಮ್ಮ ಮೀಸ ಸಿನಣ್ಣ ಇದ್ರಲ್ಲ, ಅವರು ಹಂಗೆ ಹೇಳಿದ್ರು, ನೋಡಪ್ಪ ನೀವು ಉಳಿಸಿದೀಯಾ ನನಗೆ, ನಿನಗೆ ಕರ್ಕೊಂಡೋಗ್ಬಿಟ್ಟು ರೈಮಂಡ್ ಶಾಪ್ಗೆ ಹೋಗ್ಬಿಟ್ಟು ಏನು ಬಟ್ಟೆ ಕೇಳಿದ್ರು ಕೊಡಿಸ್ಬಿಡ್ತೀನಿ ಕಣೆ ಅನ್ನೋರು. ಯಾವ ಪಿಕ್ಚರ್? ಜ್ವಾಲಾಮುಖಿ. ಸರಿ, ಆಮೇಲೆ ಮುನಿಯನ್ ಮದುವೆ.
ಸುಮಾರಾಗಾಯ್ತು. ಅಂದ್ರೆ ಅದಕ್ಕೆ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್, ಬೆಸ್ಟ್ ಸೆಕೆಂಡ್ ಥರ್ಡ್ ಪ್ರೈಜರು ಅವಾರ್ಡ್ ಬಂತು ಅದಕ್ಕೆ. ಆ ಪಿಕ್ಚರ್ ಆದಮೇಲೆ ನಾನು ಭಗವಾನ್ ಸರ್ ಸ್ವಲ್ಪ ದಿನ ನಿಧಾನ ಆಗುತ್ತೆ, ನಾವು ತೆಗೆಯೋದು ಪಿಕ್ಚರು ಬೇರೆ ಯಾವುದಾದ್ರು ಇದ್ರೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆ ಟೈಮ್ನಲ್ಲಿ ರವಿ ವೀರಸ್ವಾಮಿ ಈಶ್ವರಿ ಪಿಕ್ಚರ್ಸ್ ರವಿಚಂದ್ರನ್ ಫಸ್ಟ್ ಪಿಕ್ಚರ್ ಸ್ಟಾರ್ಟ್ ಮಾಡೋದು, ರವಿ ಸಿನಿ ಕ್ರಿಯೇಷನ್ಸ್ ಅಂತ. ಅದು 17 ದಿನ ಅವ್ರ ಅಡ್ವರ್ಟೈಸ್ಮೆಂಟ್ ಹೆಂಗೆ ಅಂದರೆ ಲೈಟ್ಸ್ ಆನ್ ಆ್ಯಂಡ್ ಸೋ ಅಂಡ್ ಸೋ ಡೇಟ್, ಲೈಟ್ಸ್ ಆಫ್ ಆನ್ ಥಿಯೇಟರ್ ಸೋ ಅಂಡ್ ಸೋ ಡೇಟ್, 17 ದಿನ ಡಿಫ್ರೆನ್ಸ್ ಅಷ್ಟೇ. ಪ್ರೇಮ ಮತ್ಸರ ಅದೇನಂದರೆ ಅದು ನಡೆಯೋದು ಒಂದೇ ಜಾಗದಲ್ಲಿ, ಅಂಬರೀಷು ನಡೆಯೋದು ಸೀನ್, ಅದು ಶೂಟಿಂಗ್ ಮಾಡಿದ್ದು 17 ದಿವಸ ಅಷ್ಟೇ. ರಾಮಕೃಷ್ಣ, ಅಂಬರೀಷು, ಜೈಮಾಲ, ಲಕ್ಷ್ಮಣ್ ಇವರು ಇದ್ದರು. ಆ ಪಿಕ್ಚರು ಮಾಡಿದ್ವಿ, ಅದು ದುಡ್ಡು ಬಂತು ಅವ್ರಿಗೆ ಒಳ್ಳೆ. ಅಲ್ಲೇ ನಾವು ನೋಡಿದ್ದು ಯಾರನ್ನ, ರವಿ ಇವ್ರನ್ನ, ವೀರಸ್ವಾಮಿ ಅವ್ರನ್ನ, ಸ್ಟಾರ್ ಪ್ರೊಡ್ಯೂಸರ್ ಅಂತ ಹೇಳ್ತೀವಲ್ಲ ಹಂಗೆ. ಯಾವುದಕ್ಕೂ ಕೊರೆ ಇಲ್ಲ, ಯಾರು ಏನು ಕೇಳಿದ್ರು ಇಲ್ಲ ಅನ್ನೋ ಹಂಗೆ ಇಲ್ಲ, ಇಲ್ಲ ಅನ್ನೋ ಮಾತೇ ಇಲ್ಲ ಅವ್ರ ಹತ್ರ, ಪ್ರೊಡ್ಯೂಸರ್ ಹತ್ರ. ರವಿಚಂದ್ರನು ಅದೇ ಥರ ಆ ಪಿಕ್ಚರ್ ಮಾಡಿದೆ. ಸಿ ವಿ ರಾಜೇಂದ್ರನು ಡೈರೆಕ್ಟ್ರು, ಡೈಲಾಗ್ ಹೇಳ್ಕೊಡೋದು ಮಾಡೋದು. ಅದಕ್ಕೂ ಶಿವರಾಮೇ, ನಮ್ಮ ಪದ್ಮಿನಿ ಪಿಕ್ಚರ್ಸ್ ಎಸ್ ಆರ್ ಶಿವರಾಮ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಅವರು, ನಾನು ಇದ್ದೆ, ಮಾಡ್ತಾ ಇದ್ವಿ, ಒಳ್ಳೆ ಓಡ್ತು. ಒಳ್ಳೆ ಓಡ್ತು, ಒಳ್ಳೆ ದುಡ್ಡು ಕೊಟ್ರು, ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಮೌಂಟ್ ತಮ್ಮನ್ನು ಕೊಟ್ರು ನಮಗೆ. ಎಷ್ಟು ಅಸೋಸಿಯೇಟ್ಸ್ ಪೇಮೆಂಟ್? ನಾನು ಅಸೋಸಿಯೇಟ್ಸು ಸುಮಾರಾಗಿ ಆವಾಗ ಒಂದು 10,000-15,000 ಇತ್ತು. ನಾನು ಹೈಯೆಸ್ಟ್ ಪೇಯ್ಡ್ ಅಸೋಸಿಯೇಟ್ ಡೈರೆಕ್ಟ್ರ್ ನಾನೇ ಆ ಪೀರಿಯಡಲ್ಲಿ. ನನಗೆ ವಿಕ್ರಮ್ ಶ್ರೀನಿವಾಸ್ ಹೇಳೋರು, ವಿಕ್ರಮ್ ಶ್ರೀನಿವಾಸ್ ಅಂತ ಮ್ಯಾನೇಜರ್ ಇದ್ದರು, ಅವ್ರು ಹೇಳಿದ್ರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ಇಬ್ಬರೇ ಕಣಯ್ಯ, ಒಂದು ಭಾರ್ಗವ ಅವರು, ನೀನು ಪ್ರಕಾಶ್ ಎರಡೇ ಅಂತನವರು. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಾಗಿ ಎಲ್ಲ ಕಟ್ಟಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು ಒಂದು ಭಾರ್ಗವ ಒಂದು ಪ್ರಕಾಶ್ ಅಂತ. ನಾವು ಕರೆಕ್ಟಾಗಿದ್ವಿ, ಒಳ್ಳೆ ಪೇಮೆಂಟು ಕೊಡೋರು, 3-4 ಪಿಕ್ಚರ್ ಕೆಲಸ ಮಾಡಿವೆ. ಆರ್ಟಿಸ್ಟ್ ಮಾಡೋದು ಕಷ್ಟ, ಇಲ್ಲಿಂದ ಅಲ್ಲಿ ಓಡು ಅಲ್ಲಿಂದ ಓಡು, ಫ್ಲೈಟ್ಗಳಲ್ಲಿ ಓಡಾಡಿದೆ. ಏಟಿಂಗ್ ರೂಮ್ನಲ್ಲಿ ಪರಿಚಯ ನನಗೆ ವಿಕ್ರಮ್ ಶ್ರೀನಿವಾಸ್ ಹೇಳಿದ್ದು, ನನಗೆ ಗೊತ್ತಿಲ್ಲ ಅದು, ವಿಕ್ರಮ್ ಶ್ರೀನಿವಾಸ್ ಅವರು ಹೇಳಿದ್ರು. ನಾನು ಯಾವಾಗಲೂ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕು ಅಂತಂದೆ, ಏನು ಇನ್ಕಮ್ ಟ್ಯಾಕ್ಸ್ ಕಟ್ತೀಯಾ ಅಂದರು, ಹೌದು ಅಂದೆ. ಅಬ್ಬಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟೋದು 1ನೇ ಭಾರ್ಗವ, 2ನೇ ಪ್ರಕಾಶ್ ಅಂತ ಹೇಳಿದ್ರಪ್ಪ ಅಷ್ಟೇ. ಅವ್ರು ರವಿಚಂದ್ರನ್ ಬರ್ತಾ ಇದ್ರ ಸೆಟ್ಗೆ? ಸೆಟ್ಗೆ ಬರ್ತಾ ಇದ್ರು. ಹೆಂಗಿದ್ರು ಅಂದರೆ ಆಮೇಲೆ? ಇಲ್ಲ, ಆಗ ಹೆಂಗಾಗಿದ್ರಲ್ಲ ಆಗ ನಾನು ಅಂದಿಲ್ಲ, ಒಳ್ಳೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಷ್ಟೇ, ಏನಿಲ್ಲ, ಬರ್ತಾ ಇದ್ರು, ನೋಡ್ತಾ ಇದ್ರು, ಏನಾಯಿತು ನೋಡ್ತಾ ಇದ್ರು. ಅವಾಗೆಲ್ಲ ಡೈರೆಕ್ಷನ್ ಎಲ್ಲ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಡೈರೆಕ್ಷನ್ ಇಲ್ಲ. ಅವ್ರು ಫಸ್ಟ್ ಬಣ್ಣ ಹಚ್ಚಿದ್ದು ಕದಿಮಕಳ್ಳರು, ಅನ್ ಇಮ್ಮಿಡಿಯೇಟ್ ಪಿಕ್ಚರು ಕದಿಮಕಳ್ಳರು, ಅದು ವರ್ಕ್ ಮಾಡಿದೆ. ಅದು ನಾನ್ ಸ್ಟಾಪ್ 60 ಡೇಸ್ ಶೂಟಿಂಗು, ನಾನ್ ಸ್ಟಾಪ್ 60-60 ದಿನ ಶೂಟಿಂಗು, ಕಂಟಿನ್ಯೂಸ್ ಎರಡು ಡಬಲ್ ಯೂನಿಟು. ಆಮೇಲೆ ವಿಜಯ ರೆಡ್ಡಿ ಸರ್, ನಾನು ಒಂದು ಯೂನಿಟ್ಟು, ಇನ್ನೊಂದು ಫೈಟ್ ಮಾಸ್ಟರ್ ವಿಜಯ್ ಹಿರೇಮಠ, ಆಮೇಲೆ ಇನ್ನೊಬ್ಬ, 3 ಜನ. ಇಲ್ಲಿ ವಿಜಯ ರೆಡ್ಡಿಯವರು, ಇಲ್ಲಿ ಸೋಮು ಅಂತ ಒಬ್ಬರು ಇದ್ದರು, ಅವ್ರು ಈಗಿಲ್ಲ. ವಿಜಯ್, ಸೋಮು ಮತ್ತು ಹಿರೇಮಠ್, 3 ಜನ ಅಲ್ಲಿ. ಇಲ್ಲಿ ವಿಜಯ ರೆಡ್ಡಿ ಸರ್, ನಾನು, ನಮಗೆ ಹಿರೇಮಠ್ ಅಂತೊಬ್ಬ ಈಗ ಅಸೋಸಿಯೇಟ್ ಡೈರೆಕ್ಟರ್ ಇದ್ದ, ಇಲ್ಲ ಈಗ, ಅವರು 3 ಜನ. 2 ಯೂನಿಟ್ಟು 60 ದಿನ ನಾನ್ ಸ್ಟಾಪ್ ಶೂಟಿಂಗು, ಏನು ಫೈಟು ಚೇಸು ಇದು ಸಿಕ್ಕಾಬಿಟ್ಟೆ. ಕಾಸ್ಟು ಪ್ರೊಡಕ್ಷನ್ ತುಂಬ ಕಾಸ್ಟ್ಲಿ ಆಗ. ವಿಜಯ ರೆಡ್ಡಿ ಅವ್ರು ವಿಜಯ್ ಅಂತ ಹಾಕ್ಕೊಳ್ಳೋರು, ರೆಡ್ಡಿ ಅಂತ ಹಾಕೋತಿತ್ತಿಲ್ಲ, ವಿಜಯ್ ಅಂತ ಹಾಕ್ಕೊಳ್ಳೋರು. ಆ ಫೈಟ್ ಮಾಸ್ಟರ್ಸ್ರು ವಿಜಯ್, ಶ್ಯಾಮ್ ಸುಂದರ್ ಫೈಟ್ ಮಾಸ್ಟರ್ ಹತ್ರ ಇದ್ದರು, ಅಸಿಸ್ಟೆಂಟ್ ಆಗಿದ್ದರು ಅದರಲ್ಲಿ ಇದ್ದರು. ಬಟ್ ಏನಂದರೆ ಎಕ್ಸ್ಪೆನ್ಸ್ ಸಿಕ್ಕಾಗ್ಬಿಟ್ಟೆ ಎಕ್ಸ್ಪೆನ್ಸ್, ಬೇರೆ ಪ್ರೊಡ್ಯೂಸರ್ ಆಗಿದ್ದರೆ ಕಷ್ಟ ಆಗ್ಬಿಡೋದು. ವೀರಸ್ವಾಮಿಯವರೇ ಕ್ರಿಯೇಟ್, ಏನು ಖರ್ಚಿರಿ, ಮೋಟ್ರ್ ಸೈಕಲ್ನ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಮೇಲ್ಗಡೆ ಓಡಿಸಿದ್ವಿ ಮೋಟ್ರ್ ಸೈಕಲ್ ಚೇಸ್, ಪ್ಯಾಲೇಸ್ ಮೇಲ್ಗಡೆ ಮೋಟ್ರ್ ಸೈಕಲ್ನ ಇದನ್ನು ಚೈನ್ ಹಾಕ್ಬಿಟ್ಟು ಟ್ರೈನಲ್ಲಿ ಮೇಲೆ 5ನೇ ಫ್ಲೋರ್ಗೆ ಎತ್ಕೊಂಬಂದು ಅಲ್ಲಿ ಚೇಸು. ಆಮೇಲೆ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಇದೆಯಲ್ಲ 27 ಅಂತಸ್ತು, ಅದರೊಳಗೆ ಅಮ್ಜದ್ ಖಾನ್ ಒಂದು ಹೋಟ್ಲ್ ಇತ್ತು ಟಾಪ್ ಕೆಪೆ ಅಂತ, ಒಳಗೆಲ್ಲ ಮೋಟ್ರ್ ಸೈಕಲ್. ಲಾವಿಶ್ಯ ಖರ್ಚು ಮಾಡಿದ್ರು, ದುಡ್ಡು ಬಂದಿರ್ಬೋತ್ತೆ, ಈಗ 4 ದಿನದಲ್ಲಿ ಬರುತ್ತಾ, 4 ವಾರದಲ್ಲಿ ಬರುತ್ತಾ, 40 ದಿನದಲ್ಲಿ ಬರುತ್ತಾ ಅನ್ನೋದು ಕ್ವಶನ್ ಅಷ್ಟೇ. ದುಡ್ಡು ಬಂದ್ಬಿಡೋದು ಆವಾಗ. ಇನ್ನೊಂದು ಸರಿ ಏನಾಯಿತು ಅಂದರೆ, ನನಗೆ ಅಸಿಸ್ಟೆಂಟಾಗಿ ಈ ಅರ್ಜುನ್ ಸರ್ಜಾ ತಾ ಅಣ್ಣ ಒಬ್ಬರು ಇದ್ದರು, ಕಿಶೋರ್ ಸರ್ಜಾ ಅಂತ ಪ್ರೊಡ್ಯೂಸರ್, ಆಗ ಅವನು ಅಸಿಸ್ಟೆಂಟ್ ಶಕ್ತಿ ಪ್ರಸಾದ್ ಅವ್ರ ಮಗ, ಅಸಿಸ್ಟೆಂಟ್ ಡೈರೆಕ್ಟರ್ಗಿತ್ತು. ಅವನೇನು ಮಾಡ್ದ, ನಂದಿ ಬೆಟ್ಟದಿಂದ ಶೂಟಿಂಗ್ ಮಾಡುವಾಗ, ಪ್ರಕಾಶ್ ನೀನು ಫೈರ್ ಇಂಜಿನಲ್ಲಿ ಕೂತಿದ್ದೀಯಾ ಅಂದ. ಇಲ್ಲ ಅಂದೆ. ಕಾರಲ್ಲಿ ಕೂತಿದ್ದೀನಿ,
ಜೆ ಸಿ ಬಿಲ್ ಕೂತಿದ್ದೀನಿ, ಬಸ್ಸಲ್ಲಿ ಕೂತಿದ್ದೀನಿ, ಟ್ರೈನಲ್ಲಿ ಕೂತಿದ್ದೀನಿ, ಪ್ಲೇನಲ್ಲಿ ಕೂತಿದ್ಯಾ, ಫೈರ್ ಇಂಜಿನಲ್ಲಿ ಕೂತಿದ್ಯಾ ಬಾ ಅಂತ. ಸರಿ, ಫೈರ್ ಇಂಜಿನಲ್ಲಿ ಕೂತ್ಕೊಂಡ್ವಿ. ಮೂರು ಜನ ಅಸ್ಟೆಂಟ್ ಡೈರೆಕ್ಟ್ರುಗಳು ಯಾರು, ಹಿರೇಮಠ್, ನಾನು, ಕಿಶೋರ್ ಸರ್ಜಾ, ಎಲ್ಲರೂ ಕೂತ್ಕೊಂಡ್ವಿ. ನಂದಿಬೆಟ್ಟದಿಂದ ಬಂದ, ಸೀದಾ ಫಾಸ್ಟಾಗಿ ಬಂದಿದ್ದ, ಡಬಕ್ಕನ್ನು ಪಲ್ಟಿ ಹೊಡೆದಿತ್ತು ಆಕ್ಸಿಡೆಂಟ್. ಸದ್ಯ ಯಾರು ಸಾಯಲಿಲ್ಲ, ನಮಗೆ ಇಲ್ಲಿ ನಾಲ್ಕು ಹೊಲಿಗೆ ಇಲ್ಲಿ. ಏನೂ ಆಗದೆ ಬಂದಿದ್ದು ಅಂದರೆ ಕಿಶೋರ್ ಸರ್ಜಾ ಕರ್ಕೊಂಡು ಅವನು, ಆಮೇಲೆ ಮ್ಯಾನೇಜರು, ಎಲ್ರಿಗೂ ಸ್ವಲ್ಪ ಪಟ್ಟ ಹೊಡ್ತಾ ಬಿತ್ತು. ಆಮೇಲೆ ಕೋರ್ಟಲ್ಲಿ ಕೇಸ್, ಹೊಸ ಇಂಜಿನ್, ಫೈರ್ ಇಂಜಿನು, ಹೊಸ ಗಾಡಿ, ನಮ್ಮ ಶೂಟಿಂಗಿಗೆ ಕಳಿಸ್ಕೊಟ್ಟಿದ್ದು. ಆಮೇಲೆ ಡ್ರೈವರ್ ಮಿಸ್ಟೇಕ್ ಅಂಥೇಳಿ ಏನೋ ಎಲ್ಲ ಸೆಟ್ಲ್ ಮಾಡಿ ಎಲ್ಲ ಮಾಡಿದ್ರು. ಇದು ತುಂಬ ಇದಾಗ್ಬಿಡೋದು ಆವತ್ತಿಂದ. ಇಂದ್ರೆ ಫೈರ್ ಇಂಜಿನ್ ಬೇಡಪ್ಪ, ನಾವು ಕೂತ್ಕೊಳ್ಳಲ್ಲ, ನಮಗೆ ಅದಕ್ಕೆ ಆಗ್ಬರಲ್ಲ ಅಂತ. ಇನ್ನೊಂದು ಸೀನಲ್ಲಿ ಬಂದಿತ್ತು ಫೈರ್ ಇಂಜಿನ್ನು, ನಾವು ಕೂತ್ಕೊಳ್ಳಲ್ಲ. ಏನರ ಫೈರ್ ಇಂಜಿನಲ್ಲಿ ಡ್ರೈವರ್ ಇರ್ತಾನೆ ಇರ್ತಾನೆ, ಹಿಂದ್ಗಡೆ ಒಂದು 4-5 ಜನ ಕೂತ್ಕೊಳ್ಳೋಕೆ ಆರಿಸೋರು ಇರ್ತಾರೆ. ನಮ್ಮ ಶೂಟಿಂಗ್ ಬರುವಾಗ ಆರಿಸೋದೇನು ಇರೋಲ್ಲ, ಸೊ ಕೆಲವು ಟೈಮು ಕೇಳ್ತಾರೆ. ಹಾಗಾಗಿ ಕೂತಿದ್ವಿ, ಅದೊಂದು ಸೀನ್ ನಡೀತು ಅದೊಂದು ಅಷ್ಟು. ವಿಜಯ ರೆಡ್ಡಿ ಅವರು ವರ್ಕಿಂಗ್ ಪ್ಯಾಟರ್ನಾಗೆ ಇಲ್ಲ, ಅವರು ಸಿನ್ಸಿಯರಾಗಿ ಹಾನೆಸ್ಟಾಗಿ ಕೂತ್ಕೊಂಡು ತೆಲುಗಲ್ಲೇ ಮಾತಾಡೋರು, ಕನ್ನಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು. ನಾನು ಹೋಗುವೆ, ಹೋದಾಗ ಬೆಳಗಿನ ಜಾವ ಕರೆಯೋರು, ನಾವೊಂದು ಬೆಳಗ್ಗೆ ಶೂಟಿಂಗ್ ಹೋಗಬೇಕು ಅಂದರೆ 7 ಗಂಟೆಗೆ ರೂಮ್ಗೆ ಹೋಗುವೆ, ಮೋತಿಮಲ್ ಹೋಟ್ಲಿಗೆ. ಪ್ರಕಾಶ್ ಚದುವು ಅನ್ನೋರು ಓದ್ತಾ ಇದೆ, ಮಳ್ಳಿ ಹೊಟ್ಟಿ ಚದುವು ಅನ್ನೋರು, ಓದಿವೆ. ನಮಗೆ ಏನೇ 4 ಸರಿ ಓದಿದ್ರು ಇನ್ನೂ ಓದು ಅಂತಾರೆ, ಓದು ಅಂತಾರೆ, ರೀಡಿಂಗ್ ಕೊಡು ಅಂತಾರೆ ಅಂತ. ಅಂದರೆ ಅಷ್ಟು ಮೈಂಡ್ ಹೋಗೋವರೆಗೂ ಕೆಲಸ. ಕೆಲಸದಲ್ಲಿ ಹಾನೆಸ್ಟ್ ಸರ್, ಅವರೆಲ್ಲ ಗ್ರೇಟ್ ಡೈರೆಕ್ಟರ್ಸ್. ಅವರು ಕನ್ನಡ ಬರುತ್ತೆ ಅಂದರೆ ನಮ್ಮ ಥರ ಅಷ್ಟೊಂದು ಬರಲ್ಲ, ಬಟ್ ಏನಾದರೂ ಮದರ್ ಟಂಗ್ ಅವರು ಚದುವು ಅಂತ ಹೇಳ್ಬಿಡೋರು. ಆಮೇಲೆ ಕನ್ನಡ ಮಾತಾಡಿದ್ರೆ ತಪ್ಪು ಮಾತಾಡೋದ್ರಿಂದ ಅವರು ತಮಿಳು ತೆಲುಗು ಮಾತಾಡೋದೇ ಕರೆಕ್ಟ್, ನಮಗೂ ಅರ್ಥ ಆಗೋದು ಅಷ್ಟೇ, ಏನಿಲ್ಲ. ಚೆನ್ನಾಗಿ ಇದು ಮಾಡೋರು, ಅದೆಲ್ಲ ಏನಿಲ್ಲ, ಕಂಪೋಸ್ ಮಾಡಿ. ಅವರೇ ಒಂದ್ಸರಿ ನನ್ನ ಕತೆ ಹೇಳಿದ್ರು, ಪ್ರಕಾಶ್, ನಾನು ಭಾವನಾರಾಯಣ ಅವ್ರದ್ದು ಪಿಕ್ಚರ್ ಬುಕ್ ಮಾಡಿದ್ರು ನನಗೆ, ನನಗೆ ಇಂಗ್ಲೀಷ್ ಸರಿಯಾಗಿ ಬರ್ತಿತ್ತಿಲ್ಲ, ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜಲ್ಲಿ ಮೊದಲ ರಾತ್ರಿ ಅಂತ ಪಿಕ್ಚರ್ ನರಸಿಂಹರಾಜು ಮಾಡಿದ್ದು. ಅದರಲ್ಲಿ ನಾನು ಏನು ಮಾತಾಡ್ತಿತ್ತಿಲ್ಲ, ಯಾಕೆಂದರೆ ನನಗೆ ಇಂಗ್ಲೀಷ್ ಬರ್ತಿತ್ತಿಲ್ಲ, ಕೂತ್ಕೊಂಡಿದ್ದೆ. ಆಗ ಭಾವನಾರಾಯಣ ಅವರು, ಏನು ಮಾತಾಡೋದೇ ಇಲ್ವಲ್ಲ, ಇವನು ಡೈರೆಕ್ಟ್ರು ಅಂತ ಕರ್ಕೊಂಬಂದಿದ್ದೀವಿ, ಹಾಂ, ಹಂಗೆ ತಂದುಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಶಾರ್ಟ್ ಡಿವೈಡ್ ಮಾಡು ಅಂತ ಹೇಳಿದ್ರು. ಶಾರ್ಟ್ ಡಿವೈಡ್ ಮಾಡಿದೆ, ಸಿ ಎಸ್ಸು, ಕ್ಲೋಸು, ಮಿಡ್ ಶಾರ್ಟ್ ಎಲ್ಲ ಮಾಡಿದೆ. ಟ್ರಾಲಿಗೆ TOLLY ಅಂತ ಬರೆದುಬಿಟ್ಟಿದ್ದೆ. ಅದು ನೋಡಿಬಿಟ್ಟು ಏನಿದು ಅಂತ ಕೇಳಿದ್ರು. ಟ್ರಾಲಿಗೆ ಟ್ರಾಲಿ ಅಂತ ಬರೆದಿದ್ದೀಯಾ, ನೀನು ಒಂದು ಕೆಲಸ ಮಾಡು, ಕನ್ನಡಕ್ಕೆ ಮಾತ್ರ ಡೈರೆಕ್ಟ್ ಮಾಡೋ, ತೆಲುಗು ಬೇಡ ಅಂತಂದ್ಬಿಟ್ರು ಅಂತ ವಿಜಯ ರೆಡ್ಡಿ ಅವರೇ ನನ್ನ ಹತ್ರ ಹೇಳಿದ್ರು, ಡೈರೆಕ್ಟ್ರು ಸರ್. ಸುಮಾರು ಜನ ಬೇರೆ ಲ್ಯಾಂಗ್ವೇಜಿಂದನೇ ಬಂದಿದ್ದಾರೆ ಕನ್ನಡಕ್ಕೆ, ಸುಮಾರು ಜನ ಇದ್ದಾರೆ. ಸಿದ್ಲಿಂಗಣ್ಣವರು ಪುಟ್ಟಣ್ಣ ಕಣಕಲ್ಲಿ ಪೂಚಿ ಕಣ್ಣು ಮಲಯಾಳಂ ಪಿಕ್ಚರ್ ಮಾಡೇ ಕನ್ನಡ ಪಿಕ್ಚರ್ ಮಾಡಿದ್ದು, ಬೆಳ್ಳಿಮೂಡ ಇದ್ದಾರೆ. ಅಂಬರೀಷ್ ಎಲ್ರಿಗೂ ಬೈದಾರೆ, ನಮಗೊಬ್ಬನ ಬಿಟ್ಟು ಅಂಬರೀಷ್ ಹತ್ರ ಬಯಸ್ಕೊಳ್ಳೋದಿರೋ ರಿಲ್ವೇ ಇಲ್ಲ. ನಾನು ಒಂದ್ಸರಿ ಕೇಳಿದೆ, ನಮಗೇನಂದರೆ ನಾವು ನಮ್ಮ ಕೆಲಸ ಆಯಿತು, ನಾವು ಇರ್ತಿದ್ವಲ್ಲ, ಯಾವುದಕ್ಕೂ ಹೋಗ್ತಿತ್ತಿಲ್ಲ, ಏನು ನಿಂಗೆ ಯಾವ ಹವ್ಯಾಸನೂ ಇಲ್ಲ, 6 ಗಂಟೆ ಕರಿತಾ ಇದ್ದಿಲ್ಲ ಸಾಯಂಕಾಲ ಶೂಟಿಂಗಿಗೆ ಶಾರ್ಟ್ಗೆ ಅಂತ ನಾನು ಅಂಬರೀಷ್ ಹೇಳೋರು. 6 ಗಂಟೆ ಕರೆಯೋಕೆ ಈ ಹುಡುಗರು ಅಂಬರೀಷ್ ಕರಿ ಅಂತಂದರೆ, ಸರ್ ನಾವು ಅವ್ರು ಬೈತಾರ ಸರ್, ಹೋಗಲ್ಲ ಸರ್, ಕರೆಯಲ್ಲ ಸರ್ ಅನ್ನೋರು. ತಪ್ಪು ಕಿರಾಣಿ ಕಬ್ಬು ಆಗಿತ್ತು, ಬಲ್ ಬಲ್ ಮಾತಾಡಕ್ಕಿಲ್ವಾ, ಸರಿ ನಾನೇ ಹೋಗುವೆ ಒಂದೊಂದು ಟೈಮು ಊಟ ಅಣ್ಣ ಶಾರ್ಟ್ ರೆಡಿ ಅಂತಾನೆ. ಏ 6 ಕಾಲ ಆಯಿತು, ಏನಿದೆ ಈ ಟೈಮ್ನೆಲ್ಲ ಕರೆಯೋದು, ನಿನಗಂತೂ ಯಾವುದು ಹವ್ಯಾಸ ಇಲ್ಲ ಅಂದರೆ ವರ ಅನ್ನೋರು. ಅಷ್ಟೇ ಅಷ್ಟೇ ಬಯಸ್ಕೊಂಡ್ರೆ ನಾನು, ಬೇರೆಯವ್ರಿಗೆ ಬೈದಂಗೆ ಯಾವುದು ಬಯಸ್ಕೊಂಡಿಲ್ಲ. ಬಟ್ ಏನಂದ್ರೆ ಪ್ರೀತಿಯಾಗಿ ಬೈದ್ರು ಅಂಬರೀಷ್, ಕೆಲವ್ರಿಗೆ ಬೈದೇ ಇದ್ರೆ ಆಗೋದೇ ಇಲ್ಲ ಆ ಥರ. ಶೂಟಿಂಗಿಗೆ ಆನ್ ಟೈಮ್ ಬರೋರು ಅವರೆಲ್ಲ ಬರೋರು, ಆವಾಗಿತ್ತು ಬರೋರು, ಅಂಬರೀಷ್, ಪ್ರಭಾಕರ್ ಎಲ್ಲರೂ ಬರೋರು. ಈಗ ಇದೆ, ಆವಾಗೆಲ್ಲ ಒಂದು ಇದಿತ್ತು. ಹಾಗೆ ಈಗ ಇಷ್ಟೊಂದು ಇನ್ನು ಪ್ರೊಡಕ್ಷನ್ ಆಗಲಿ ಇಷ್ಟಿಲ್ಲ, ಪಿಕ್ಚರ್ಗಳು ಕಮ್ಮಿ ಬರ್ತಾ ಇತ್ತು ಆವಾಗ, ಪ್ರೊಡಕ್ಷನ್ನು ಕೆಲಸ ಮಾಡೋರು ಎಲ್ಲರೂ ಇದೆ. ಒಬ್ಬ ಆರ್ಟಿಸ್ಟನ್ನ ಮಾಡಬೇಕಾದ್ರೆ, ಒಬ್ಬ ಆರ್ಟಿಸ್ಟನ್ನ ಹಾಕ್ಕೋಬೇಕಾದ್ರೆ ಎಷ್ಟು ಟೆಸ್ಟ್ಗಳು ಮಾಡೋರು, ವಾಯ್ಸ್ ಟೆಸ್ಟು, ಮೇಕಪ್ ಟೆಸ್ಟು, ಮೋಲ್ಡ್ ಮಾಡಿ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾನ ಅಂತ ನೋಡೋರು ಅಲ್ವಾ. ಈಗ ನಾವು ಏನು ನ್ಯಾಚುರಲ್ ಅಂದ್ಬಿಟ್ಟು ಒಬ್ಬನ ಭಿಕ್ಷಕನ ಪಾತ್ರದ ಕತೆ ಇದೆ ಅಂದರೆ, ಅದರಿಂದನೇ ಅವರೆಲ್ಲ ಅವನ್ನೇ ಡೈರೆಕ್ಟಾಗಿ ಹೋಗಿ ಅವ್ನು ಮಾಡಿಸ್ಕೊಂಬಂದ್ಬಿಟ್ರೆ ಅವ್ನು ಒಂದೇ ಪಿಕ್ಚರ್ ಮುಗಿದೋಯ್ತು. 100 ಪಿಕ್ಚರ್ ಮಾಡೋಕ್ಕೆ ಸಾಧ್ಯ ಇದೆಯಾ? 100 ಪಿಕ್ಚರ್ಸ್ ಮಾಡಬೇಕು. ಈಗ ಅವ್ರು ಆಗಿನ ಕಾಲದಲ್ಲಿ ರಾಜ್ಕುಮಾರ್, ಉದಯ್ ಕುಮಾರ್ ಅವರೆಲ್ಲ 100, 150, 200 ಪಿಕ್ಚರ್ಗಳು ಮಾಡೋರು. ಯಾಕೆ ಅಂದರೆ ಅವ್ರು ಎಲ್ಲ ಕ್ಯಾರೆಕ್ಟ್ರಿಗೂ ಸೂಟ್ ಆಗಬೇಕು, ಆ ಥರ ಮೋಲ್ಡ್ ಹಿಂಗೆ ನೋಡೋರು ಅಲ್ವಾ. ಈಗ ನ್ಯಾಚುರಲ್ ಬಿಟ್ಟು, ಆಮೇಲೆ ಕ್ಯಾಮ್ರಾ ಯಾವಾಗ ಸ್ಟುಡಿಯೋಯಿಂದ ಹೊರಗೆ ಬಂತೋ, ಮೊದಲು ಎಲ್ಲ ಸೆಟ್ಟುಗಳು ಕೂಡ
ಸ್ಟುಡಿಯೋದೊಳಗೆ ಹಾಕ್ತಾಯಿದ್ರು. ನಾ ಬಲೆ ಹುಡುಗ ಇದರಲ್ಲಿ KRS ಹೋಗಿ ಶೂಟ್ ಮಾಡ್ಕೊಂಬರ್ಬೇಕಾಯ್ತು. ಮೈಸೂರು ಹತ್ತಿರ ಇರೋದು ಪ್ರೀಮಿಯರ್ ಶೂಟಲ್ಲಿ KRS ಸೆಟ್ ಹಾಕಿ ತೆಗೆದಿರೋದು. ನಂಬ್ತೀರಾ ನೀವು? KRS ಸೆಟ್ ಹೌದು ಅಲ್ಲ ಅಂದರೆ ಒಂದು KRS ಅಂತಂದರೆ KRS-ಗೆ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಹಾಕಿದ್ದು ಆ ಸೆಟ್ಟು. ಈಗ ಮುಚ್ಕೊಂಡಿದ್ರೆ ಏನೋ ಕುತೂಹಲ, ಕೈ ಬಿಟ್ಟರೆ ಯಾ ಏನೇ ಇಲ್ಲ ಅಂತ ಅಷ್ಟೇ. ಆ ಥರ ದೂರದ ಬೆಟ್ಟ ನುಣ್ಣಗೆ ಅಂತೀವಲ್ಲ ಆ ಥರ. ಆವಾಗ ಕ್ಯಾಮ್ರಾ ಹೊರಗೆ ಬರ್ತಿತ್ತಲ್ಲ, ಎಲ್ಲ ಸ್ಟುಡಿಯೋ ಒಳಗೆ ನಡೆಯೋದು, ಎಲ್ಲ ಒಂಥರ ಕುತೂಹಲ ಇರೋದು ಅಲ್ವಾ. ಹೊರಗೆ ಬಂದಮೇಲೆ ನೀವು ಸಮಯದ ಕೊಮ್ಮೆಗೆ ಡೆಲ್ಲಿಗೆ ಹೋಗಿದ್ವಿ ಶೂಟಿಂಗ್ ಮಾಡ್ತಾ ಇದ್ವಿ. ಸಾಮಾನ್ಯ ಇಲ್ಲಿ ಶೂಟಿಂಗ್ ಮಾಡಿದ್ರೆ ಜನ ಎಲ್ಲ ಮುತ್ಕೋತಾರೆ, ಎಲ್ಲ ಮಾಡ್ತಾರಲ್ವಾ. ಅಲ್ಲಿ ಇಬ್ಬರು ಹಿಂದಿನಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ರು, ಅಯ್ಯೋ ಹೊಟ್ಟೆ ಪಾಡಗೆ ಅವ್ರು ಕೆಲಸ ಮಾಡ್ತಾಯಿದ್ರು ನಡೆಯಲೇ ಅಂತ ಇದ್ದ. ನಮಗೆ ನಮ್ಮೂರಿನಲ್ಲಿ ಹಿಂಗೆ ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ಹತ್ರ ಶೂಟಿಂಗ್ ಮಾಡ್ತಿದ್ರೆ ಅವರಿಬ್ಬರು ಹಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಅವ್ರಿಗಲ್ಲೇನು ಬಂದು ನೋಡಬೇಕು ಇಲ್ಲ, ವ್ಯತ್ಯಾಸಗಳಿರುತ್ತೆ ಅಷ್ಟೇ. ಹೊರಗೆ ಬಂದಮೇಲೆ ಹೋಯ್ತು ಸ್ವಲ್ಪ ಸಿನಿಮಾದಕ್ಕೆ ಚಾರ್ಮ್ ಕಮ್ಮಿ ಆಯಿತು ಅಂತ ನನ್ನಂಗೆ ಅನಿಸಿಕೆ ಅಷ್ಟೇ, ಬೇರೆಯವ್ರದಿಲ್ಲ. ಬೆಂಕಿ ಬಲೆ ಹೆಂಗೆ ಸಿಗ್ತಲ್ಲ ಅಲ್ಲ ಕದಿ ಮಕ್ಕಳ ಲಿಂಕ್ ಅಲ್ಲ. ಭಗವಾನ್ ಸರ್ ಫೋನ್ ಮಾಡಿದ್ರು, ರಾಮಣ್ಣ ಫೋನ್ ಮಾಡ್ದ, ಏ ಸಾ ಗುರುಗಳು ತೆಗಿತಾ ಇದ್ದಾರಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಿಕ್ಚರು ಬರ್ತೀಯ ಅಂದರು. ಕರೆಕ್ಟಾಗಿ ಅದು ಫೈನಲ್ ಸ್ಟೇಜ್ ಇತ್ತು ಕದಿ ಮಕ್ಕಳ್ರದ್ದು, ಮುಗಿದಿತ್ತು ಬಂದ್ವಿ. ಅದು ಸೇಮ್ ಅನಂತನಾಗ ನಮ್ಮ ಲಕ್ಷ್ಮೀ ಅಮ್ಮ, ಇದು ತಾರಾಸುದೆ ಕತೆ ಬೆಂಕಿ ಬಲೆ, ಓದ್ ಪುಸ್ತಕ ಕೊಟ್ಟರು ಓದಿದ್ವಿ, ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಮೈಸೂರಲ್ಲೇ ಬಂದು ಶೂಟಿಂಗು ಕಂಪ್ಲೀಟ್ ಮೈಸೂರಲ್ಲೇ, ಪ್ರೀಮಿಯರ್ ಸ್ಟುಡಿಯೋ 7th floor ಇತ್ತು, 7th floorಲ್ಲೂ ಶೂಟಿಂಗ್ ನಡೆಯಿತು. ಅದರಲ್ಲಿ ಒಂದು ಸೀನ್ ಇದೆ, ನಿನಗಾಗಿ ಬಂದ ಅಂತ ಒಂದು ಹಾಡಿದೆ, ಅದರಲ್ಲಿ ರೈಟ್ ಲೆಗಲ್ಲಿ ಓದ್ವಿ ಲೆಫ್ಟ್ ಲೆಗ್, ಇವತ್ತು ಹಾಗೆ ಇದೆ ಪಿಕ್ಚರ್ನಲ್ಲಿ ಕನಸು ಇಮ್ಯಾಜಿನೇಷನಲ್ಲಿ ನನಗಾಗಿ ಬಂದ ಹೆಣ್ಣು ಅಂದ ಅಂತ ಅನಂತನಾಗ ಹಾಡಿದೆ. ಆಮೇಲೆ ಆ ಇಮ್ಯಾಜಿನೇಷನ್ ಬ್ರೇಕ್ ಆದಾಗ ಓದಿತಾನೆ ಪಾತ್ರೆ ಬಲಗಾಲಲ್ಲಿ ಓದಿತಾನೆ, ಇಲ್ಲಿ ಶಾರ್ಟು ಸಾಂಗಲ್ಲಿ ಎಡಗಾಲಲ್ಲಿ ಓದ್ಬಿಟ್ಟ. ಅದು ಇವ್ರು ತೆಗೆದಿದ್ದು, ಯಾರೋ ನಾವಿರಲಿಲ್ಲ, ಉಡುಪಿ ಜಯರಾಮ್ ತೆಗೆದ್ಬಿಟ್ರು. ಎಡಿಟಿಂಗಲ್ಲಿ ನೋಡಿದ್ರೆ ಚೇಂಜು ಎರಡೂ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಸರ್, ಇಮ್ಯಾಜಿನೇಷನ್ನು ಸಿನಿಮಾನೇ ಮೇಕ್ ಬಿಲೀವ್ ಅಷ್ಟೇ, ಬಿಟ್ಬಿಡೋಣ ಸರ್ ಅಂದೆ. ಎಡಿಟರ್ಗೆ ಎಡಿಟ್ರು ಸರ್ಗೆ ಭಕ್ತೋತ್ಸಲಮ್ಗೆ ಹೇಳಿದೆ, ಏನು ಮಾಡೋಕೆ ಈಗ ಅದು ಸರಿ ಮಾಡೋಕ್ಕಾಗಲ್ಲ, ಈಗಲೂ ಸರಿ ಮಾಡೋಕ್ಕಾಗಲ್ಲ. ಕೆಲವು ಪಿಕ್ಚರ್ಗಳಲ್ಲಿ ಅಂಬಾಸೆಡರ್ ಕಾರ್ ಹೋಗುತ್ತೆ ಅರ್ಧ ನಿಂತ ಆದಮೇಲೆ ಫಿಯೆಟ್ ಕಾರ್ ಹೋಗುತ್ತೆ ಅಂತ ನೋಡ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ, ತಪ್ಪಾಗಿದೆ, ಶ್ರಾವಣ ಬಂತು ನಲ್ಲಿದೆಯಲ್ಲ, ಏನಾಗಿರುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಹಾಗೆ ಅಂತ ಹೇಳಿದೆ ಭಗವಾನ್ ಸರ್ಗೆ. ಸರಿ ಬಿಡಿ, ಭಗವಾನ್ ಸರ್ ಬೈದರು, ಬೈಸ್ಕೊಂಡ್ವಿ, ಏನು ಮಾಡೋದು. ಈಗ ಒದ್ದ ಬಲಗಾಲಲ್ಲಿ ಓದ್ಬಿಟ್ರು ಸಾಂಗಲ್ಲಿ ಮುಗಿಯುವಾಗ ಅಲ್ಲಿ ಹಿಂಗೆ ಎಡಗಾಲ ಹೋಗಿತ್ತಾನೆ, ಇಲ್ಲಿ ಶಾರ್ಟ್ ತೆಗೆದ್ರೆ ಬಲಗಾಲಿಗೆ ಹೋಗಿತ್ತಾನೆ, ಏನು ಮಾಡೋದು, ಏನು ಮಾಡಬೇಕು, ರೀಶೇಪ್ ಮಾಡೋಕೆ ಆಗಲ್ಲ ಈಗ, ಅದೆಲ್ಲೋ ಹೋಗಿ ತೆಗೆದಿದ್ದು ಇಲ್ಲ ತೆಗಿಬೇಕು, ಆಗಲ್ಲ ಅದು, ಕೆಲವು ಮಾಡೋಕ್ಕಾಗಲ್ಲ. ಸಿನಿಮಾ ಹಿಟ್ಟು, ಸಿನಿಮಾ ಹಿಟ್ ವಾ, ಜನ ಅದಕ್ಕೆ ಅದನ್ನು ನೋಡ್ಕೊಂಡು ಫ್ಲಾಪ್ ಮಾಡಿಸಿಲ್ಲ ಯಾರು, ಇಲ್ಲ ಮಾಡಲ್ಲ, ಜನ ಕತೆ ನೋಡ್ತಾರೆ, ದೊರೆ ಸರ್ ಅದನ್ನೇ ಹೇಳಿದ್ದು, ಕತೆ ನೋಡ್ತಾರೆ ಪ್ರಕಾಶ್, ನಿನಗೆ ಗೊತ್ತಾಗತ್ತೆ ನನಗೆ ಗೊತ್ತಾಗತ್ತೆ ಅವ್ರಿಗೇನು ಗೊತ್ತಾಗಲ್ಲ ಅಂದರು ಜನಗಳಿಗೆ. ಹಾಗೆ ಅವರು ಲಕ್ಷ್ಮಿ ಅಂತೂ ಅಕಸ್ಮಾತ್ ಡೈರೆಕ್ಟರ್ ಸರ್ ಓಕೆ ಅಂದರು ಸಹ, ಪ್ಲೀಸ್ ಸರ್ ಇನ್ನೊಂದು ಟೇಕ್ ಸರ್ ಅನ್ನೋರು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರಿಗೂ ಒಪ್ಕೋತಿತ್ತಿಲ್ಲ. ಜೀನಿಯಸ್ ಆರ್ಟಿಸ್ಟ್ ಅವರೆಲ್ಲ ಏನು, ನಮ್ಗೇನಂದರೆ ಅವ್ರ ಜೊತೇಲಿ ಕೆಲಸ ಮಾಡಿದ್ವಿ ಅನ್ನೋದು ಒಂದು ಸೌಭಾಗ್ಯ ಅಷ್ಟೇ. ಆ ಥರ ಬೆಂಕಿ ಬಲೆನಲ್ಲಿ ಲಾಸ್ಟ್ ಎಲ್ಲ ಮುಗೀತು, ಅದರಲ್ಲಿ ಪಿಕ್ಚರಲ್ಲಿ ಏನಪ್ಪ ಅಂತಂದರೆ ಈ ಪ್ರೊಡ್ಯೂಸರ್ ಬಂದು ಚಂದನದ ಗೊಂಬೆ ಪ್ರೊಡ್ಯೂಸರ್ ತೆಗೆದಿದ್ರಲ್ಲ ಅದು ಪ್ರೊಡ್ಯೂಸರ್, ಅವ್ರ ಹೆಸರು ಭಕ್ತವತ್ಸಲಂ ಅಂತ, ಪ್ರೊಡ್ಯೂಸರ್ ಹೆಸರು ಭಕ್ತವತ್ಸಲಂ ಅಂತ. ಅದು ಯಾರೋ ಜ್ಯೋತಿಷ ಹೇಳಿದ್ರಂತೆ ನಿಮ್ಗೆ ಗ್ರಾಚಾರ ಚೆನ್ನಾಗಿಲ್ಲ ಪಿಕ್ಚರ್ ಓಡಲ್ಲ ನೀವು ತೆಗೆದ್ರೆ. ಅದಕ್ಕೇನು ಮಾಡಿದ್ರು ದೊರೆ ಸರು, ಭಗವಾನ್ ಸರು ಮತ್ತು ಭಕ್ತವತ್ಸಲಂ ಮೂರು ಜನ ಮಕ್ಕಳ ಹೆಸರಲ್ಲಿ ತೆಗೆದಿದ್ದು ಪಿಕ್ಚರು, ವೆಂಕಟೇಶ್ ರಿಚ್ಚಿ ಮತ್ತು ಇವ್ರ ಹೆಸರು, ಮೂರು ಮಕ್ಕಳ ಹೆಸರಲ್ಲಿ ಪಿಕ್ಚರ್ ತೆಗೆದಿದ್ದದ್ದು ಕಂಬೈನ್ಸ್ಲಿ. ಈ ಟೈಟ್ಲ್ ಕಾರ್ಡ್ ಹಾಕುವಾಗ ಏನಾಯಿತು, ನಾನು ಬರಿತಾ ಇದ್ದೆ ಏನಿದು ಪಾಪ ಪ್ರೊಡ್ಯೂಸರು, ಅವರು ದುಡ್ಡು ಕೊಟ್ಟು ನಮಗೆಲ್ಲ ಇದು ಕೊಟ್ಟಿದ್ದಾರೆ ಅವ್ರನ್ನ, ಈಗ ಪ್ರೊಡ್ಯೂಸರೇ ಸಿವಿಲ್ ಹಾಕ್ಬಿಡ್ತೀವಿ, ಯಾರೋ ಮಕ್ಕಳ ಹೆಸರು ಮೂರು ಜನರದ್ದೇ, ಇವ್ರು ಏನು ಟೈಟ್ಲ್ ಕೊಡೋದು. ಸರಿ ಭಾಳ ಕಷ್ಟಪಟ್ಟು ಹುಡುಕಿ ಭಾಳ ಒಂದು ಏನಾದರೂ ಯೋಚನೆ ಮಾಡಿ ನಿರ್ವಾಹಕ ನಿರ್ಮಾಪಕ ಅಂತ ಹಾಕಿದೆ, ಬರೆದೆ ಭಗವಾನ್ ಸರ್ಗೆ ತೋರಿಸ್ದೆ ಸರ್ ಹಿಂಗಿದೆ ಅಂತ.
ಹೌದೌದು ಗುಂಡಪ್ಪನವರು ಪುಟ್ಟಪ್ಪನವರು ಕನ್ನಡ ಉದ್ಧಾರ ಮಾಡಲಿಲ್ಲ ಪ್ರಕಾಶೇ ಮಾಡೋದು ಅಂದರು. ಆಮೇಲೆ ದೊರೆಸ ಆಗ್ತೋಸ್ತೆ ಕರೆಕ್ಟಾಗಿದೆ ಅಂದರು. ಆಮೇಲೆ ಇವತ್ತು ಅದೇ ಇರೋದು ನಿರ್ವಾಹಕ ನಿರ್ಮಾಪಕ ಅಂತಾನೆ ಹಾಕಿರೋದು. ಉಳಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.